ಈಗಾಗಲೇ ಮೊನ್ನೆ ಅರುಣ್ ಸಿಂಗ್ ಅವರು ಏನು ಬಂದಿದ್ದರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇನ್ಚಾರ್ಜ್, ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ, ಪಕ್ಷದ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡಬಾರ್ದು ಅಂತ. ಯಾರ್ಯಾರು ಮಾತಾಡ್ತಾರೋ ಅದನ್ನು ವರದಿಯನ್ನು ಕಳಿಸೋಕ್ಕೆ ಹೇಳಿದ್ದಾರೆ ಡೆಲ್ಲಿಯವರು. ಅದನ್ನು ವರದಿಯನ್ನು ನಾವು ಕಳಿಸ್ತೀರಿ. ನಾನು ಈಗಾಗಲೇ ಮೊನ್ನೆ ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾರು ಕೂಡ ಮಾತಾಡಬಾರ್ದು ಅಂತ. ಈಗ ಬೆಲ್ಲದವರು ಮಾತಾಡ್ತಾ ಇಲ್ಲ, ಯತ್ನಾಳವರು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ 100% ಪಾರ್ಟಿ ಶಿಸ್ತಿನ ಕ್ರಮಗಳನ್ನು ಖಡಕ್ಕಾಗಿ ಈ ಬಾರಿ ತೆಗೆದುಕೊಳ್ತೈತೆ. ಅದಕ್ಕೆ ನಾನು ಅಶ್ಯೂರೆನ್ಸ್ ಹೇಳ್ತಾ ಇದ್ದೀನಿ, ಗ್ಯಾರಂಟಿ ತೆಗೆದುಕೊಳ್ತಾರೆ. ನಮ್ಮ ನಾಯಕರು ಯಡಿಯೂರಪ್ಪನವರು ಇನ್ನೂ 2 ವರ್ಷಗಳ ಕಾಲ ಯಡಿಯೂರಪ್ಪನವರೇ ಮುಂದುವರಿತಾರೆ. ಅವರ ನೇತೃತ್ವದಲ್ಲೇ ನಾವು ಈ ಸರ್ಕಾರವನ್ನು ನಡೆಸ್ತೀರಿ. ಯಶಸ್ವಿಯಾಗಿ ಕರೋನಾವನ್ನು ಕಂಟ್ರೋಲ್ ಮಾಡಿರೋದಕ್ಕೆ ನಾನು ಯಡಿಯೂರಪ್ಪನವರಿಗೆ ಅಭಿನಂದನೆಗಳನ್ನು, ಒಬ್ಬ ಅವರ ಸಹೋದ್ಯೋಗಿಯಾಗಿ ಸಚಿವನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ದೇಶ ಮೆಚ್ಚುವ ರೀತಿಯಲ್ಲಿ ಯಡಿಯೂರಪ್ಪನವರು ಕರೋನಾವನ್ನು, ಅಷ್ಟು ವಯಸ್ಸಾಗಿದ್ದರೂ ಕೂಡ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ಬಿಟ್ಟು ಆಚೆನೇ ಬಂದಿಲ್ಲ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, ಆದರೆ ನಮ್ಮ ಯಡಿಯೂರಪ್ಪನವರು ಬೀದಿ ಬೀದಿಯಲ್ಲಿ ಸುತ್ತಿ ದಿನನಿತ್ಯ 16 ಕಾರ್ಯಕ್ರಮ ಮಾಡೋ ಮುಖಾಂತರ ಯಡಿಯೂರಪ್ಪನವರು ಕರೋನಾ ಟೈಮಲ್ಲಿ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷಗಳವರು ಟೀಕೆ ಮಾಡ್ತಾರಷ್ಟೇ, ಮನೆ ಬಿಟ್ಟು ಆಚೆನೇ ಬಂದಿಲ್ಲ, ಈಗ ಒಂದು 10 ದಿನದಿಂದ ಓಡಾಡ್ತಾ ಇದ್ದಾರಷ್ಟೇ. ಅದಕ್ಕೆ ಮುಂಚೆ ಮನೆ ಬಿಟ್ಟೆ ಆಚೆ ಬಂದೇ ಇರಲ್ಲ ಯಾರು ವಿರೋಧ ಪಕ್ಷದ ನಾಯಕರು. ಟೀಕೆ ಟಿಪ್ಪಣಿಗಳಲ್ಲಿ ಕಾಳ ಕಲಿತಾ ಇದ್ದಾರೆ. ನಾವು ಜನರ ಪರವಾಗಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ನಾವು ಯಡಿಯೂರಪ್ಪನವರೆಲ್ಲರೂ ನಾವು ಕೆಲಸ ಮಾಡ್ತೀರಿ. ಕಾಂಗ್ರೆಸ್ಸಿನ ಟೀಕೆ ಟಿಪ್ಪಣಿಗೆ ನಾವು ಯಾವುದೇ ರೀತಿ ರಿಯಾಕ್ಟು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಬಂಡವಾಳ ಇಲ್ಲದೆ ಬಡಾಯಿ ಕೊಚ್ಕೊಂತ ಇದ್ದಾರೆ ಕಾಂಗ್ರೆಸ್. ನೆಕ್ಸ್ಟ್, ನಾನು ಆ ಸ್ಟೇಟ್ಮೆಂಟೇ ನೋಡಿಲ್ಲ. ಅಣ್ಣ ನಾನು ಆ ಸ್ಟೇಟ್ಮೆಂಟೇ ನೋಡಿಲ್ಲ, ನಾನು ಅದಕ್ಕೆ ನೋಡದೆ ಇರೋ ಸ್ಟೇಟ್ಮೆಂಟ್ಗೆ ನಾನು ಯಾಕಪ್ಪ ಉತ್ತರ ಕೊಡಲಿ.